ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಿಲ್ಲ ಎನ್ನುವಂಥದ್ದು ಜನರ ಒಂದು ಆಕ್ರೋಶವಾಗಿತ್ತು ಆದರೆ ಈಗ ಕಾಂಗ್ರೆಸ್ ಗ್ಯಾರಂಟಿಯ ಇನ್ನೊಂದು ಅಹ್ ಅನ್ನಭಾಗ್ಯ ಯೋಜನೆಗೂ ಕೂಡ ವಿಘ್ನ ಬಂದಿದೆ ಹೌದು ಕಾಂಗ್ರೆಸ್ನ ಮಹತ್ವದ ಗ್ಯಾರಂಟಿ ಯೋಜನೆಯಾಗಿರುವಂತಹ ಅನ್ನಭಾಗ್ಯಕ್ಕೆ ವಿಘ್ನ ಎದುರಾಗಿದೆ ಸರ್ಕಾರದ ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್ ನೀಡಿದೆ ಕರ್ನಾಟಕ ಸರ್ಕಾರ ಜನರಿಗೆ ಕಳೆದ ಎರಡು ತಿಂಗಳ ಅಕ್ಕಿ ಹಣ ಸಿಗ್ತಾ ಇಲ್ಲ ಹೀಗಾಗಿ ಜನ ನ್ಯಾಯ ಬೆಲೆ ಅಂಗಡಿಯವರ ಜೊತೆಗೆ ಜಗಳ ಆಡ್ತಾ ಇದ್ದಾರೆ ತಮಗೆ ದುಡ್ಡು ಕೊಡದಿದ್ರು ಕೂಡ ಪರವಾಗಿಲ್ಲ ಆಹಾರ ಪದಾರ್ಥನಾದ್ರೂ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಅನಭಾಗ್ಯ ಯೋಜನೆ ಕೂಡ ಒಂದಾಗಿದೆ ಬಿಪಿಎಲ್ ಕುಟುಂಬಗಳಿಗೆ ಅನುಕೂಲವಾಗಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಈ ಹಿಂದೆ ಅನ್ನಭಾಗ್ಯ ವಿಚಾರದಲ್ಲಿ ಕರ್ನಾಟಕದ ಪಾಲಿನ ಉಚಿತ ಐದು ಕೆಜಿ ಅಕ್ಕಿ ನೀಡುವ ವಿಚಾರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ನಡೆದಿತ್ತು ಸದ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ದಾರರ ಕುಟುಂಬಗಳಿಗೆ ಪ್ರತಿ ಸದಸ್ಯರಿಗೆ ಐದು ಕೆಜಿ ಅಕ್ಕಿ ಬದಲಾಗಿ ಖಾತೆಗೆ ಹಣ ವರ್ಗಾವಣೆ ಮಾಡ್ತಾ ಇತ್ತು ಪ್ರತಿ ಕೆಜಿ ಅಕ್ಕಿಗೆ ತಲಾ ಮೂವತ್ನಾಲ್ಕು ರೂಪಾಯಿನಂತೆ ಒಟ್ಟು ಐದು ಕೆಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಕಳೆದ ಎರಡು ತಿಂಗಳಿನಿಂದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಯಾವುದೇ ಹಣ ಪಾವತಿಯಾಗಿಲ್ಲ ಈ ಬಗ್ಗೆ ಜನರಿಂದ ಹಾಗೂ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಆಗಸ್ಟ್ ತಿಂಗಳ ಡಿಪಿಟಿ ಅಥವಾ ಡೈರೆಕ್ಟರ್ ಬೆನಿಫಿಟ್ ಟ್ರಾನ್ಸ್ಫರ್ ಹಣ ಬಂದಿದೆ ಆದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಎರಡು ತಿಂಗಳ ಹಣವನ್ನ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿಲ್ಲ ಹೀಗಾಗಿ ಅಕ್ಕಿಯೂ ಇಲ್ಲದೆ ಹಣನೂ ಇಲ್ಲದೆ ಬಡವರ್ಗದ ಜನ ಪರದಾಡುವಂತ ಆಗಿದೆ ಹೀಗಾಗಿ ಪಡಿತರ ವಿತರಕರ ಜೊತೆ ಪ್ರತಿನಿತ್ಯ ವಾಗ್ವಾದಕ್ಕೆ ಆ ಜನರು ಇಳಿತಾ ಇದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಈ ಒಂದು ಅನ್ನವಾಗಿಗೂ ಕೂಡ ಈಗ ಹುತ್ತು ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಮಹಿಳೆಯರಿಗೆ ವರ್ಗಾವಣೆ ಆಗ್ತಾ ಇಲ್ಲ ಈ ವಿಚಾರಕ್ಕಾಗಿ ಹೆಣ್ಮಕ್ಳು ತಗಾದೆಯನ್ನ ತೆಗಿತಾ ಇದ್ರು ನಾನು ಚುನಾವಣೆ ಉಪ ಚುನಾವಣೆ ಆ ಒಂದು ಮಾಹಿತಿಯನ್ನ ಯಾರ್ ಗೆಲ್ಬೇಕು ಎನ್ನುವಂತಹ ಅಥವಾ ಯಾರ್ ಗೆಲ್ತಾರೆ ಎನ್ನುವಂತಹ ಮಾಹಿತಿಯನ್ನ ಪಡೆಯೋಕ್ ಹೋದಾಗ ಕೆಲವೊಂದಿಷ್ಟು ಜನ ನಮ್ಗೆ ಬಸ್ ಫ್ರೀ ಬೇಡ ಆಗಿತ್ತು ಅಂತ ಹೆಣ್ಣು ಮಕ್ಳು ಹೇಳ್ತಾ ಇದ್ದಾರೆ ಈಗ ಅನ್ನಭಾಗ್ಯ ಹಣಕ್ಕೂ ಕೂಡ ಕೂತು ಬಂದಿದೆ ಎರಡು ತಿಂಗಳ ಎರಡು ತಿಂಗಳದಿಂದ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರ್ತಾ ಇಲ್ಲ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡ್ಬೇಕಾಗಿದೆ ಯಾವಾಗ ದುಡ್ಡು ಬರುತ್ತೋ ಅನ್ನೋದನ್ನು ಕೂಡ ಸರ್ಕಾರವನ್ನೇ ಕೇಳ್ಬೇಕಾಗಿದೆ